ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಯಡೂರ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಬೆಳ್ಳಿ ತೇರು ಹಾಗೂ ಗರ್ಭಾಲಯದ ನವೀಕೃತ ಸುತ್ತುಪೌಳಿಯ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು. ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ ಸಾವಿರದ ಎಂಟು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಕಾಶಿಯ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ ಸಾವಿರದ ಎಂಟು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ನೂತನ ಬೆಳ್ಳಿನ ತೇರಿನ ಲೋಕಾರ್ಪಣೆ ಗರ್ಭಾಲಯದ ನವೀಕೃತ ಸುತ್ತುಪೌಳಿಯನ್ನು ಉದ್ಘಾಟಿಸಿದರು. ನಂತರ ಶ್ರೀ ಕಾಡಸಿದ್ದೇಶ್ವರ ಕಲ್ಯಾಣ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾದ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮಾತನಾಡಿ, ವಿಶೇಷವಾಗಿ ಶ್ರೀ ಶಿವರಾಜ ಜಗದ್ಗುರುಗಳಾಗಲಿ ಪಾದಗಳನ್ನು ವಂದಿಸಿ ಅವರು ಮಾಡಿದ ಕಾರ್ಯ ಮತ್ತು ವಿಶೇಷವಾದ ವೈಯಕ್ತಿಕ ಯಾವಾಗ ಈ ಯಡೂರ ಗ್ರಾಮಕ್ಕೆ ಬಂದರು ಒಂದು ಅವರ ಪಟ್ಟಾಭಿಷೇಕ ಆದ ನಂತರ ಯಡೂರ ವಿರೂಪಾಕ್ಷ ದೇವಸ್ಥಾನ ಅಭಿವೃದ್ಧಿ ಕಾರ್ಯವನ್ನು ಕೂಡ ಮಾಡಿದರು. ಅದರ ಜೊತೆಯಾಗಿ ಮಠದ ಅಭಿವೃದ್ಧಿ ಕೂಡ ಕಾರ್ಯ ಮಾಡಿದರು. ಆಮೇಲೆ ಅವರು ಶ್ರೀಶೈಲ ಮಠಕ್ಕೆ ಒಂದು ವಿಶೇಷವಾದ ಎಲ್ಲರೂ ಅವರನ್ನು ಒತ್ತಾಯಪೂರ್ವಕವಾಗಿ ಅವರಿಗೆ ಅಲ್ಲಿ ಒಂದು ಪಟ್ಟಾಭಿಷೇಕ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದರು. ಇದರಲ್ಲಿ ನಾವು ಕಲಿಬೇಕಾಗಿದ್ದ ಇಷ್ಟ ಇವತ್ತ ಭಕ್ತಾದಿಗಳು ಒಬ್ಬರು ಶ್ರೀಗಳು ಆದ ನಂತರ ವಿಶೇಷವಾಗಿ ಅವರು ತಮ್ಮ ಮಠದ ಮತ್ತು ವಿರೂಪಾಕ್ಷ ಸಿಂಗ್ ದೇವಸ್ಥಾನದ ಅಭಿವೃದ್ಧಿ ವಿಶೇಷವಾಗಿ ಶ್ರೀಶೈಲದಲ್ಲಿ ವಿಶೇಷವಾಗಿ ಅವರಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅವರಿಗೆ ಶ್ಲಾಘನೀಯವಾಗಿ ಶ್ರೀಶೈಲ ಜಗದ್ಗುರುಗಳಿಂದ ಯಡೂರ ಕ್ಷೇತ್ರ ಅಭಿವೃದ್ಧಿಯಾಗಿದೆ. ಯಡೂರದಿಂದ ಶ್ರೀಶೈಲದವರೆಗೆ ಶ್ರೀಗಳು ಪಾದಯಾತ್ರೆಯನ್ನು ಮಾಡುತ್ತಾರೆ. ಬರುವ ಬಜೆಟ್ನಲ್ಲಿ ಶ್ರೀಶೈಲ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡುವಂತೆ ಸಿಎಂ ಬಸವರಾಜ ಬೊಮ್ಮಾಯಿಗೆ ಮನವಿ ಮಾಡಿಕೊಳ್ತೇನೆ. ಇವತ್ತು ಬೆಳ್ಳಿನ ತೇರು ಗರ್ಭಾಲಯದ ನವೀಕೃತ ಸುತ್ತುಪೌಳಿ ಉದ್ಘಾಟನೆ ಆಗಿರುವುದು ಸಂತಸ ತಂದಿದೆ. ಇದು ಐತಿಹಾಸಿಕ ಕಾರ್ಯಕ್ರಮ. ಯಡೂರ ವೀರಭದ್ರೇಶ್ವರ ಆಶೀರ್ವಾದದಿಂದ ನಾನು ಶಾಸಕ ಗಣೇಶ್ ಹುಕ್ಕೇರಿ ಈ ಜನಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತೇವೆ. ಶ್ರೀ ಕಾಡಸಿದ್ದೇಶ್ವರ ಮಠ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಚಾರದಲ್ಲಿ ನಾವು ರಾಜಕಾರಣ ಮಾಡುವುದಿಲ್ಲ ಎಂದರು. ಬಂಡಿಗಣಿ ಚಕ್ರವರ್ತಿ ಅನ್ನದಾನೇಶ್ವರ ಶ್ರೀಗಳು ಮಾತನಾಡಿ, ಭಕ್ತಿ ದಾನ ಧರ್ಮವನ್ನು ಮಾಡಬೇಕು, ನಿಷ್ಪಕ್ಷಪಾತ ಭಕ್ತಿಯನ್ನು ಮಾಡಬೇಕು, ಸಮರ್ಥ ಸದ್ಗುರುಗಳನ್ನು ಹುಡುಕಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕು ಎಂದರು. ಡಾಂಬಿಕ ಭಕ್ತಿಯನ್ನು ಮಾಡದೆ ನಿಜವಾದ ಭಕ್ತಿಯನ್ನು ಮಾಡಬೇಕು ಎಂದರು. ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮಾತನಾಡಿ, ಮೊದಲು ಈಶಾನ್ಯ ಜಾತ್ರೆ ಪೌಡಹುಣ್ಣಿಮೆ ಜಾತ್ರೆ ಎರಡು ಜಾತ್ರೆ ಎರಡರಲ್ಲಿ ನಡೀತಾ ಇದ್ದವು. ವೀರಭದ್ರೇಶ್ವರನ ಅನುಗ್ರಹ ಮತ್ತು ಭಕ್ತರೆಲ್ಲರ ಸಹಕಾರದಿಂದ ನಮ್ಮ ಶಿಶು ಮಠಪತಿ ಸರ್ ಅವರು ಹೇಳಿದಂತೆ ನಲವತ್ತು ಅಡಿ ಎತ್ತರದ ಒಂದು ಗಡ್ಡೆ ತೇರು ತಯಾರಾಗಿ 2012 ಲೋಕಾರ್ಪಣೆಗೊಂಡು ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ವಿಶಾಲಿ ಜಾತ್ರೆಯ ಸಂದರ್ಭದಲ್ಲಿ ಆ ತೇರನ್ನು ಎಳೆಯುವ ಕಾರ್ಯ ಭರದಿಂದ ನಡೆದುಕೊಂಡು ಬರ್ತಾ ಇದೆ. ಸಿಂಧಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸಾರ್ವಜನಿಕ ಶ್ರೀಗಳವರು ತಮ್ಮ ತಂದು ಒಂದು ಬೆಳೆ ತೇರು ಮಾಡಿಸಿದ್ರು. ಪ್ರತಿ
ಕೃಷ್ಣ ಎಂದು ಸಲವಾರು ಮಾಡಿದ್ರು. ಅದನ್ನು ನೋಡಿದ ಮೇಲೆ ನಮ್ಮ ದೇವಸ್ಥಾನದಾಗ ಒಂದು ಯಾಕೆ ಬೆಳಿತೇ ಮಾಡಿಸಬಾರದು ಅಂತ ನನ್ನ ತಲೆಯಲ್ಲಿ ಸಂಕಲ್ಪ ಶುರುವಾಯಿತು. ಹಂಗೆ ಬಂದವರೆ ಅದಕ್ಕೆ ಮೀಟಿಂಗ್ ತಗೊಂಡು ಚರ್ಚೆ ಮಾಡಿ ಚಾಲನೆ ಕೊಟ್ಟಾಯಿತು. ಆಮೇಲೆ ನಂದಷ್ಟು ಬೇಡ ನಂದಿಷ್ಟು ಬೇಡ ಅನ್ಕೋತ ಅನ್ಕೋತ ಒಂದಿಷ್ಟು ದುಡ್ಡು ಬಂದು ಒಂದಿಷ್ಟು ಬೇಡನೂ ಬಂತು. ಮಠದ್ದು ದೇವಸ್ಥಾನದ ಒಂದಿಷ್ಟು ಎಲ್ಲ ಸೇರಿಸಿ ಇವತ್ತು ಸುಂದರವಾಗಿರುವಂತಹ ರಜತ ರಥ ಎರಡು ಅದರ ಉದ್ಘಾಟನೆ ನೆರವೇರಿತು. ನಮಗೆ ಹಂಡೆ ಹಾಲು ಕೊಡದಷ್ಟು ಸಂತೋಷ. ಬೆಳ್ಳಿತೆರು ಉದ್ಘಾಟನೆಗೊಂಡಿರು ಬಹಳ ಸಂತಸ ತಂದಿದೆ. ದೇವಿಗೆ ರೂಪದಲ್ಲಿ ಬಂದ 54 ಕಿಲೋದಷ್ಟು ಬೆಳ್ಳಿಯನ್ನು ಶ್ರೀ ವೀರಭದ್ರೇಶ್ವರ ತೇರಿನ ಮೂರ್ತಿಗಳು ವೀರಭದ್ರೇಶ್ವರ ಮೂರ್ತಿ, ಭದ್ರಕಾಳೇಶ್ವರ ಮೂರ್ತಿ, ಶ್ರೀ ಕಾಡುಸಿದ್ದೇಶ್ವರ ಮೂರ್ತಿ ಮಾಡಿಕೊಂಡು ಬೆಳ್ಳಿಯನ್ನು ಸಂತೋಷವನ್ನು ಮಾಡಿ ಪಡೆದುಕೊಳ್ಳಲಾಗಿದೆ. ಯಡೂರ ಕ್ಷೇತ್ರದಲ್ಲಿ ಎರಡು ತೇರು ಹೊಂದಿರುವುದು ಸಂತಸವನ್ನು ತಂದಿದೆ. ದೇವಿ ಎಂಬುದು ತೇರು ಇದ್ದ ಹಾಗೆ, ತೇರು ಹೇಗೆ ದೇವಸ್ಥಾನದಲ್ಲಿ ಸುತ್ತಮುತ್ತಲು ಸುತ್ತಿದೆಯೋ ಹಾಗೆ ನಮ್ಮ ದೇಹವು ದೇವಸ್ಥಾನದ ಸುತ್ತಮುತ್ತಲು ಸುತ್ತಬೇಕು ಎಂದರು. ಹಾಗೂ ಗರ್ಭಾಲಯದ ಸುತ್ತಮುತ್ತಲು ಮೊದಲು ಇಸ್ಲಾಮಿಕ್ ಮಾದರಿಯಲ್ಲಿ ನಿರ್ಮಾಣವಾಗಿತ್ತು, ಅದು ಭಕ್ತರಿಗೆ ಬಹಳ ಅನುಕೂಲವಾಗಿತ್ತು. ಸದ್ಯ ಸುತ್ತುಪೌಳಿಯನ್ನು ನವೀಕೃತಗೊಂಡಿರುವುದು ಭಕ್ತರಿಗೆ ಸಾಕಷ್ಟು ಅನುಕೂಲವಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಳ್ಳೆಯ ರೀತಿಯಾಗಿ ವಿಸ್ತಾರವಾಗಿ ನವೀಕೃತ ಸುತ್ತುಪೌಳಿ ನಿರ್ಮಾಣಗೊಂಡಿದೆ ಎಂದರು. ನಂತರ ಬೆಳ್ಳಿನ ತೇರಿನ ನಿರ್ಮಾಣಕ್ಕೆ ದೇಣಿಗೆಯನ್ನು ನೀಡಿದ ಭಕ್ತಾದಿಗಳನ್ನು ಸತ್ಕರಿಸಿದರು. ವಿಶೇಷವಾಗಿ ಬಂಡಿಗಣಿ ಬಸವಗೋಪಾಲ ಭಕ್ತಾದಿಗಳಿಂದ ಬಬಲಾದಿ ಮುಂದಿಗೆ ಜರುಗಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವಿಎಸ್ ಪಾಟೀಲ್, ಎಂಆರ್ ಪಾಟೀಲ್, ಮೋಹನ್ ದಂಡಿನ್, ಸುನಿಲ್ ಬಿರದೆ, ಎಡಿಎಚ್ಒ ಡಾಕ್ಟರ್ ಎಸ್ಎಸ್ ಗಡಾದ, ಅಂಬಿಕಾನಗರದ ಸ್ವಾಮೀಜಿ ಭಾವಲತ್ತಿ ಶ್ರೀಗಳು, ರಾಮ ಮಂದಿರ ಉಪಾಧ್ಯಕ್ಷರಾದ ರಾಹುಲ್ ದೇಸಾಯಿ, ಅಜಯ್ ಸೂರ್ಯವಂಶಿ, ವಿನಾಯಕ ಚಿರ್ಕೋಡೆ, ಅಮಿತ್ ಪಾಟೀಲ್, ಸುನಿಲ್ ಪಾಟೀಲ್, ಶ್ರೀಕಾಂತ್ ಉಮಾರಾಣಿ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸುಕ್ಷೇತ್ರ ಅಡೂರ ಗ್ರಾಮದ ವೀರಭದ್ರ ದೇವಸ್ಥಾನದ ವಿಶಾಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳ್ಳಿ ತೇರು ಹಾಗೂ ಗರ್ಭಾಲಯದ ನವೀಕೃತ ಸುತ್ತುಪೌಳಿಯ ಉದ್ಘಾಟಿಸುವಾಗ ಶ್ರೀಶೈಲ ಜಗದ್ಗುರು, ಕಾಶಿ ಜಗದ್ಗುರು, ಉಪ ಸದಸ್ಯ ಪ್ರಕಾಶ್ ಶುಕ್ಕೇರಿ ಹಾಗೂ